ಎಲ್ಲರಿಗೂ ನಮಸ್ಕಾರ. ನಾನು ತಮ್ಮ ಪ್ರೀತಿಯ ಮಧುವನ ಅರಸು. ಪ್ರಸ್ತುತ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಗಳಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಸ್ನೇಹಿತರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಸಂಶೋಧನೆಯನ್ನು ಮಾಡ್ತಾ ಇದ್ದೀರಾ. ನಾನು ಮೊದಲನೇದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಕೂಡ ನೀವು ಸಂಶೋಧನೆಯನ್ನು ಮಾಡುವಾಗ ಅಲ್ಲಿ ಒಂದು ರಿಯಾಲಿಟಿಯನ್ನು ತೋರಿಸುವಂಥ ಪ್ರಯತ್ನ ಮಾಡಿ. ರಿಯಾಲಿಟಿ ಇರಬೇಕು, ಏನಿದೆಯೋ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ತುಂಬಾ ಚೆನ್ನಾಗಿತ್ತು ಅಲ್ವೇ? ಈಗ ನೋಡಿ, ನಾನು ಕೂಡ ಕೆಲವಾರು ಸಂಶೋಧನೆಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸಂಶೋಧನೆಯಿಂದ ಡಾಕ್ಟ್ರೇಟ್ ತಗೊಳ್ಳಿಕ್ಕಲ್ಲ ಅಲ್ವಾ. ನಾನೇನಕ್ಕಪ್ಪ ಅಂತಂದರೆ, ಮೊದಲನೇದಾಗಿ ನನ್ನ ಜೀವನವನ್ನು ಹದಗೊಳಿಸ್ಲಿಕ್ಕೋಸ್ಕರ, ನಾನು ಒಳ್ಳೆಯ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ನಾನು ಸಂಶೋಧನೆಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಯಾರ ಬಗ್ಗೆ ಸಂಶೋಧನೆಯನ್ನು ಮಾಡ್ತೀನೋ ಅಥವಾ ಯಾವ ವಿಚಾರದ ಬಗ್ಗೆ ಸಂಶೋಧನೆ ಮಾಡ್ತೀನೋ, ಏನಕ್ಕೆಪ್ಪ ಅಂತಂದರೆ, ಅವರು ಎಷ್ಟೋ ವ್ಯಕ್ತಿತ್ವಗಳು ಬೆಳಕಿಗೆ ಬಂದಿರೋದಿಲ್ಲ, ಬಹಳಷ್ಟು ವ್ಯಕ್ತಿತ್ವಗಳು. ನಾನು ಈಗ ಫಾರ್ ಎಕ್ಸಾಂಪಲ್ಲು, ನಮ್ಮ ಮಧುನಳ್ಳಿ ಆಗ್ಬೋದು ಅಥವಾ ನಮ್ಮ ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ಕೆಲವರು ಮಾತ್ರ ಏನಪ್ಪ ಅಂತಂದರೆ ಬೆಳಕಿಗೆ ಬರ್ತಾರೆ. ಬಹಳಷ್ಟು ಜನ ಎಲೆ ಮರೆಯ ಕಾಯಿ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಅಂಥವ್ರನ್ನೆಲ್ಲ ಪರಿಚಯ ಮಾಡಿಸ್ಬೇಕು, ಅಂಥವ್ರನ್ನೆಲ್ಲ ಮಾಧ್ಯಮಕ್ಕೆ ತರಬೇಕು, ಮತ್ತು ಎಲ್ಲ ಕಡೆ ಅವರ ಒಂದು ಸಾಧನೆ ಆಗಿರ್ಬೋದು, ಅವರಲ್ಲಿದ್ದಂತಹ ಪ್ರತಿಭೆ ಆಗಿರ್ಬೋದು, ಅವೆಲ್ಲವೂ ಕೂಡ ಎಲ್ಲ ಕಡೆ ರೀಚ್ ಮಾಡಬೇಕು ಅನ್ನೋದೇ ನನ್ನ ಒಂದು ಮೂಲ ಉದ್ದೇಶ. ಅದಕ್ಕೋಸ್ಕರ ನಾನು ಒಂದಷ್ಟು ಸಂಶೋಧನೆಗಳನ್ನು ಕೈಗೊಂಡು ಅದರ ಮೂಲಕ ನಾನು ಈ ಒಂದು ಫೇಸ್ಬುಕ್ ಮಾಧ್ಯಮದ ಮೂಲಕ ಆಗಿರ್ಬೋದು, ಯೂಟ್ಯೂಬ್ ಮಾಧ್ಯಮದ ಮೂಲಕ ಆಗಿರ್ಬೋದು, ತಮಗಳಿಗೆ ವಿಚಾರವನ್ನು ಮಂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಮೊದಲಿಗೆ ನಾನು ನಮ್ಮ ಮಧುವನಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರಿಸರ್ಚ್ ಟಾಪಿಕನ್ನು ತಗೊಂಡಿದ್ದೀನಿ. ಏನು ರಿಸರ್ಚ್ ಟಾಪಿಕ್ ಅಂತಂದರೆ, ಮಧುವನ ಕಲಾವಿದರು, ಮಧುವನ ಕಲಾವಿದರು ಅನ್ನುವಂತಹ ಒಂದು ರಿಸರ್ಚ್ ಟಾಪಿಕನ್ನು ತಗೊಂಡಿದ್ದೇನೆ. ಅಂದರೆ ಬಹಳ ವರ್ಷಗಳಿಂದ ಅಥವಾ ಮಧುವನಹಳ್ಳಿ ಯಾವಾಗ ಬಂತು. ನೋಡಿ, ಹೆಸರು ತುಂಬ ಚೆನ್ನಾಗಿದೆ. ಬಹುಶಃ ನನಗನ್ಸುತ್ತೆ ಯಾಕೆ ಮಧುವನ ಅಂತ ಬಂತು ಅಂತಂದರೆ, ಇದು ಬೇಸಿಕಲಿ ಇದು ಕಾಡಾಗಿತ್ತು ಅಂತ ಅನ್ಸುತ್ತೆ. ಬೇರೆ ಕಡೆಯಿಂದ ನಮ್ಮ ಜನ ಬಂದು ಇಲ್ಲಿ ನೆಲೆ ಉರಿದ್ರು, ಹಾಗೆ ಯಥೇಚ್ಛವಾಗಿ ಜೇನು ಸಿಕ್ತಿತ್ತು ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಯಾರೋ ಹಿರಿಯರು ಈ ಹೆಸರು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಏನೋ ಇರಬಹುದು, ನೋಡೋಣ. ಸಂಶೋಧನೆಯನ್ನು ಮಾಡಿದ್ಮೇಲೆ ಗೊತ್ತಾಗ್ತದೆ. ಓಕೆ. ಮತ್ತು ಇಲ್ಲಿ ಸಾಕಷ್ಟು ಕಲಾವಿದರು, ಮೇಲ್ಮಟ್ಟದ ಕಲಾವಿದರು ಅಂತ ಅನ್ಬೋದು. ನಮ್ಮ ಮಧುವನಹಳ್ಳಿಯಲ್ಲಿ ವಾಸವಾಗಿದ್ದರು ಮತ್ತು ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನು, ಬರೀ ಸಾಹಿತ್ಯ ಅಲ್ಲ, ಸಾಹಿತ್ಯ ಮತ್ತು ಸಂಗೀತ ಎರಡು ಕ್ಷೇತ್ರಗಳಲ್ಲೂ ಕೂಡ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರುವಂತಹ ಕಲಾವಿದರು ನಮ್ಮ ಇದ್ದರು ಅನ್ನೋದು ಒಂದು ಸಂತೋಷ ಪಡಬೇಕಾದಂತಹ ವಿಚಾರ. ಅದರಲ್ಲಿ ಸಾಹಿತಿಗಳು ಬರ್ತಾರೆ, ಸಂಗೀತಗಾರರು ಬರ್ತಾರೆ. ನನಗೆ ಕಂಡ ಹಾಗೆ ಯಾರು ಕೂಡ ನನ್ನ ಕಿವಿಗೆ ವಿಜ್ಞಾನಿಗಳು ಬಿತ್ತಿಲ್ಲ. ಸೊ ನೋಡೋಣ, ಮುಂದೆ ನಾನು ಸಂಶೋಧನೆಯನ್ನು ಮಾಡಿದಾಗ, ಸೊ ಯಾರು ಇದ್ರ ವಿಜ್ಞಾನದ ಬಗ್ಗೆ ಏನಾದರೂ ಸಂಶೋಧನೆಯನ್ನು ಕೈಗೊಂಡಿದ್ರ, ಡಾಕ್ಟ್ರೇಟ್ ತಗೊಳ್ಳಿಕ್ಕಲ್ಲ, ವಿಚಾರಗಳನ್ನು ಕಲೆ ಹಾಕಿ ಅಥವಾ ಹೊಸದಾಗಿ ಸೃಷ್ಟಿ ಮಾಡಿ ಬೇರೆಯವರಿಗೆ ಉಪಯೋಗ ಆಗೋ ಥರ ಮಾಡುವಂಥ ಕೆಲಸ ಮಾಡ್ತಿದ್ರಲ್ಲ, ನನ್ನ ಪ್ರಕಾರ ಅವರೆಲ್ಲರೂ ಕೂಡ ವಿಜ್ಞಾನಿಗಳೇ. ಅರ್ಥ ಆಯ್ತಲ್ವಾ? ಸೊ ಅವರುಗಳ ಬಗ್ಗೆ ಒಂದು ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂತಂದ್ಬಿಟ್ಟು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಧುವನಹಳ್ಳಿ ಚಾಮರಾಜನಗರ ಜಿಲ್ಲೆಯ, ಆ ಕಾಲದಲ್ಲಿ ಇದು ಮೈಸೂರು ಜಿಲ್ಲೆಗೆ ಸೇರಿತ್ತು, ಈಗ ಚಾಮರಾಜನಗರ ಜಿಲ್ಲೆಯ
ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ. ಕೊಳ್ಳೇಗಾಲದಿಂದ ಒಂದು 4 ಕಿಲೋಮೀಟರ್ಸು ಮಹದೇಶ್ವರನ ಬೆಟ್ಟಕ್ಕೆ ಹೋಗುವ ದಾರಿನಲ್ಲಿ ಸಿಗುತ್ತೆ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿಂಗನಲ್ಲೂರು ಇದೆಯಲ್ಲ, ಅದರಿಂದ ಹಿಂದೆ. ಓಕೆ, ಆ ಮಧುವನಹಳ್ಳಿಯಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಊರಿಗೆ ಒಂದು 3-4 ಕಿಲೋಮೀಟರ್ ಅಂತರ ಅಷ್ಟೇ. ಓಕೆ, ಆ ಮಧುವನಹಳ್ಳಿ ಕಲಾವಿದರ ಬಗ್ಗೆ ತಮಗೇನಾದರೂ ಗೊತ್ತಿದ್ದರೆ, ಈಗ ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಇದ್ದೀರಾ, ಯೂಟ್ಯೂಬ್ನಲ್ಲೂ ಕೂಡ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಸಾಕಷ್ಟು ನೋಡ್ತಾ ಇರ್ತೀರಾ, ಅಲ್ಲೂ ಕೂಡ ಗೊತ್ತಾಗುತ್ತೆ ನನ್ನ ಒಂದು. ಸೊ ಅಂಥವರು ಯಾರಾದ್ರ ಬಗ್ಗೆ, ಯಾರಾದರೂ ಮಧುವನಹಳ್ಳಿ ಕಲಾವಿದರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ, ಸಾಹಿತಿಗಳಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಅವರ ಬಗ್ಗೆ ನಿಮಗೇನಾದ್ರೂ ವಿಚಾರ ಗೊತ್ತಿದ್ದರೆ ದಯಮಾಡಿ ನನ್ನ ವಿಡಿಯೋ ಹಾಕಿದಂತಹ ಕಾಮೆಂಟ್ ಕಾಲಮಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಸಾಧ್ಯ ಆದರೆ ನನ್ನನ್ನು ಭೇಟಿ ಮಾಡಿ, ನನಗೆ ಕಾಲ್ ಮಾಡಿ, ನಾನು ನಿಮ್ಮ ಒಂದು ಧ್ವನಿಯನ್ನು ನಾನು ರೆಕಾರ್ಡ್ ಮಾಡ್ಕೋತೀನಿ. ಸೊ ಅದನ್ನು ಕೂಡ ಇಲ್ಲಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆಗ ನಾವು ಒಂದು ಉತ್ತಮ ರೀತಿಯಲ್ಲಿರುವಂತಹ ಒಂದು ನೈಜತೆಯಿಂದ ಕೂಡಿದಂತಹ ಒಂದು ಸಂಶೋಧನೆಯನ್ನು ಮಾಡಿ ನಮ್ಮ ಮಧುಬನ ಕಲಾವಿದರ ಬಗ್ಗೆ ಸಿಕ್ಕಂತಹ ಮಾಹಿತಿಗಳನ್ನು ನಾವು ಎಲ್ಲರಿಗೂ ತಲುಪಿಸುವಂತಹ ಒಂದು ಪ್ರಯತ್ನ ಆದಂತಾಗ್ತದೆ. ನನಗೊತ್ತಿರುವ ಹಾಗೆ ಸಾಕಷ್ಟು ಸಂಗೀತಗಾರರಿದ್ದರು. ನನಗೆ ಸಂಗೀತವನ್ನು ಕಲಿಸ್ಕೊಟ್ಟಂತಹ ಪಿಟೀಲ್ ವಿದ್ವಾನ್ ಪುಟ್ಟರ್ ಸೆಟ್ರಾಗಿರ್ಬೋದು, ಶಿವರಾಮ್ ಮಾಸ್ಟರ್ ಅದು ವಯಲಿನ್ ಕೂಡ ನುಡಿಸ್ತಾ ಇದ್ರು, ಶಿವರಾಮ್ ಅವರು ಹಾರ್ಮೋನಿಯಂ ಕೂಡ ನುಡಿಸ್ತಾ ಇದ್ರು, ನಾಟಕಗಳನ್ನು ಕಲಿಸ್ತಾ ಇದ್ರು. ಪಿಟೀಲ್ ವಿದ್ವಾನ್ ಪುಟ್ಟರ್ ಸೆಟ್ರು ಅಷ್ಟೇ ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಸಾಕಷ್ಟು ನಾಟಕಗಳನ್ನು ಕಲಿಸಿದ್ದಾರೆ. ಸೊ ಅದೇ ರೀತಿ ಸಾಕಷ್ಟು ಇದ್ದರು. ಓಕೆ, ಅವ್ರಗಳ ಬಗ್ಗೆ ತಮಗೇನಾದರೂ ಗೊತ್ತಿದ್ರೆ ದಯಮಾಡಿ ಕಾಮೆಂಟ್ ಕಾಲಮಲ್ಲಿ ಬರೀರಿ, ಅಥವಾ ನನಗೆ ಕರೆ ಮಾಡಿರಿ, ಅಥವಾ ನನ್ನನ್ನು ಭೇಟಿ ಮಾಡಿರಿ. ಸೊ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ನಿಮಗೇನು ಗೊತ್ತಿದೆಯೋ ಅನ್ನೋದನ್ನು ತಿಳಿಸಿ. ಸೊ ನಾನೇನಪ್ಪ ಅಂತಂದರೆ ತಮ್ಮ ಜೊತೆಗೆ ಸೇರಿಕೊಂಡು ನಾನು ಮಾಧ್ಯಮದ ಮೂಲಕ ಎಲ್ರಿಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅದೇ ರೀತಿ ಸಾಹಿತಿಗಳು ಕೂಡ, ನನಗೆ ಗೊತ್ತಿರುವ ಹಾಗೆ ಇಮ್ಮಡಿ ಗುರುಸಿದ್ಧ ಕವಿ ಗುರುಸಿದ್ಧ ಶೆಟ್ಟಿ ಮಾಸ್ಟರ್ ಅವರು ಮಗು ಅನ್ನುವಂತಹ ಕಾವ್ಯನಾಮದಲ್ಲೂ ಕೂಡ ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ, ಪದ್ಯಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. ಆಕಾಶವಾಣಿಯಲ್ಲಿ ರೇಡಿಯೋ ನಾಟಕಗಳು ಸಾಕಷ್ಟು ಬರೆದು ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನನಗೆ ಮಾಹಿತಿಗಳು ಸಿಕ್ಕಿವೆ. ಸೊ ಅವ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ದರೆ ಸೊ ದಯಮಾಡಿ ಕಾಮೆಂಟ್ ಕಾಲಮಲ್ಲಿ ಬರೀ. ಅವರೊಬ್ಬರೇ ಅಲ್ಲ, ಬೇರೆ ಸಾಹಿತಿಗಳು ಇದ್ದರು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನಾನು ಬೇರೆ ಬೇರೆ ಜೊತೆಲಿ ಮಾತನಾಡುವಾಗ ನನ್ನ ಮುಂದೆ ಅವ್ರ ಬಗ್ಗೆಯನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಾನು ಈಗ ಯಾಕೆ ಈ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಅಂತಂದರೆ, ಸೊ ನಿಮಗೆ ಏನಾದರೂ ಗೊತ್ತಿದ್ದರೆ ಅವರುಗಳ ಬಗ್ಗೆ ಎಲ್ಲ, ಸೊ ದಯಮಾಡಿ ಕಾಮೆಂಟ್ ಕಾಲಮಲ್ಲಿ ಬರೀರಿ. ಅವ್ರ ಬಗ್ಗೆ ನಿಮಗೇನು ಗೊತ್ತಿದೆ, ಅವರಲ್ಲಿಂತ ಇದ್ದಂತಹ ಪ್ರತಿಭೆ ಬಗ್ಗೆ ನಿಮಗೇನು ಗೊತ್ತಿದೆ, ಅವರು ಸಾಹಿತ್ಯದಲ್ಲಿ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸಾಹಿತ್ಯ ರಂಗಕ್ಕೆ ಅವರೆಲ್ಲ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಏನೆಲ್ಲ ಕವನ ಸಂಕಲನಗಳನ್ನು ಅಥವಾ ಪದ್ಯಗಳ ಸಂಕಲನವನ್ನು ಬರೆದಿದ್ದರು, ನಾಟಕಗಳನ್ನು ಬರೆದಿದ್ದರು, ಎಲ್ಲೆಲ್ಲ ನಾಟಕಗಳನ್ನು ಹಾಡಿಸಿದ್ರು, ಸೊ ಅನ್ನೋದ್ರ ಬಗ್ಗೆ ಬರೀರಿ. ಆಮೇಲೆ ಆಕಾಶವಾಣಿ ಕಲಾವಿದರು ಕೂಡ ನಮ್ಮ ಮಧುನಹಳ್ಳಿ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಯಮಾಡಿ ನೀವು ಕೂಡ ಫೇಸ್ಬುಕ್ಕಲ್ಲಿ ಇದ್ರೆ ಬರೀರಿ. ಓಕೆ, ದಯಮಾಡಿ ನಿಮ್ಗೆ ಗೊತ್ತಿದೆ ಅಲ್ವಾ ಸಾಕಷ್ಟು ವಿಚಾರ. ಮೈಸೂರು ಆಕಾಶವಾಣಿಯಲ್ಲಿರೋರಾಗಿರ್ಬೋದು, ಬೆಂಗಳೂರು ಆಕಾಶವಾಣಿಯಲ್ಲಿರೋರಾಗಿರ್ಬೋದು, ಸೊ ಅವರಿಗೆಲ್ಲ ಕೂಡ ಗೊತ್ತಿದೆ ಅಲ್ವಾ ಗೊತ್ತಿದೆ. ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋರು ಗೊತ್ತಿರ್ಬೋದು. ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ವಿಜ್ಞಾನ ಪರಿಷತ್ ಆಗಿರ್ಬೋದು, ತಮಗೆಲ್ಲ ಏನಾದರೂ ಗೊತ್ತಿದ್ರೆ ದಯಮಾಡಿ ಕಾಮೆಂಟ್ ಕಾಲಮಲ್ಲಿ ಬರೀರಿ. ಆಗ ಒಂದು ಪರಿಪೂರ್ಣವಾದಂತಹ ಸಂಶೋಧನೆ ನನ್ನದಾಗ್ತದೆ. ಯಾಕಂದರೆ ಯಾಸ್ ಎ ರಿಸರ್ಚರ್ ವಿ ಶುಡ್ ನಾಟ್ ನೆಗ್ಲೆಕ್ಟ್ ಈವನ್ ಸಿಂಗಲ್ ಪರ್ಸನಾಲಿಟಿ. ಸೊ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ರಿಸರ್ಚ್ ನಾವು ಒಬ್ಬರನ್ನು ಕೂಡ ಬಿಡಬಾರ್ದು. ಸೊ ಆ ಥರ ನಾವು ಸಂಶೋಧನೆಯನ್ನು ಮಾಡಿ ಏನಾಗುತ್ತೆ ಅಂತಂದರೆ ನಾವು ಒಂದು ರೀತಿ ಈ ವಿಚಾರದಲ್ಲಿ ಮಾತ್ರ ವಿ ಶುಡ್ ನಾಟ್ ಡೂ ಪಾಲಿಟಿಕ್ಸ್. ನಮ್ಮ ಸೊ ನಮಗೆ ಬೇಕಾದವ್ರ ಬಗ್ಗೆ ಮಾತ್ರ ಬರೆಯೋದು ಅದು ಇದು ಅವೆಲ್ಲ ನಡೆಯೋದಿಲ್ಲ. ಅದು ದಟ್ ಇಸ್ ನಾಟ್ ಗುಡ್ ರಿಸರ್ಚ್, ಅದು ಒಳ್ಳೆಯ ಸಂಶೋಧನೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಪ್ರಯತ್ನ ಮಾಡ್ತಾ ಇರೋದು, ನಾನೇ ಒಂದಷ್ಟು ಕಲೆ ಹಾಕಿ
ಎಲ್ಲರ ಬಗ್ಗೆ ನಾನೇ ಮಾತಾಡ್ಬಿಡ್ಬೋದಾಗಿತ್ತು. ಈಗ ನಾನು ಕಲೆ ಹಾಕುವಾಗ ನನಗೆ ಎಲ್ಲ ವಿಚಾರಗಳು ಸಿಗದೇ ಇರಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಫೇಸ್ಬುಕ್ ಮೂಲಕ ನಾನು ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ತಮ್ಗೆ ಯಾರಿಗೆ ಮಧುವನ ಕಲಾವಿದರ ಬಗ್ಗೆ ಎಷ್ಟೆಲ್ಲ ಗೊತ್ತಿದೆ, ಯಾರ್ಯಾರ ಬಗ್ಗೆ ಗೊತ್ತಿದೆ, ಅವ್ರ ಬಗ್ಗೆ ಏನೆಲ್ಲ ಗೊತ್ತಿದೆ ಅನ್ನೋದ್ರ ಬಗ್ಗೆ ನೀವು ಬರೆಯುವಂಥ ಪ್ರಯತ್ನ ಮಾಡಿದ್ರೆ ನನ್ನ ಒಂದು ರಿಸರ್ಚ್ಗೆ ಅನುಕೂಲ ಆಗ್ತದೆ ಅಂತ ಅಂದ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ. ಮುಂದೆ ಮುಂದೆ ನನ್ನ ಲೈವಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ಈ ರೀತಿ ವಿವಿಧ ಸಂಶೋಧನೆಗಳ ಬಗ್ಗೆ ಮಾತನಾಡ್ತೇನೆ ನಾನು. ಸೊ ಅಲ್ಲಿವರೆಗೂ ಕೂಡ ಇಲ್ಲಿ ನಮಸ್ಕಾರ.